ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಬಿಕಾಸ್ ಈ ಚಾನಲ್ ತ್ರೂ ನಾವು ವೇರಿಯಸ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಆರ್ ಹೊಟ್ಟೆಯ ಹುಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಸೊ ಮನುಷ್ಯನ ಆಹಾರ ಕ್ರಮ ಮತ್ತು ಜೀವನ ಶೈಲಿ ಬದಲಾದಂತೆ ಆತನ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಈ ಕಾಂಟೆಕ್ಸ್ಟಲ್ಲೇ ಬಂದಂಥ ಒಂದು ಪ್ರಾಬ್ಲಮ್ ಅಂದರೆ ಈ ಹೊಟ್ಟೆಯ ಹುಣ್ಣು ಅಥವಾ ಪೆಪ್ಟಿಕ್ ಅಲ್ಸರ್ ನಾವು ಸೇವಿಸುವ ಆಹಾರವನ್ನು ಕರಗಿಸಲು ಬೇಕಾಗುವ ಆ್ಯಸಿಡ್ ಜಾಸ್ತಿ ಪ್ರೊಡ್ಯೂಸ್ ಆದರೆ ಅಥವಾ ನಮ್ಮ ಕರುಳಿನ ಲೈನಿಂಗ್ ಒಳಗೋಡೆಗೆ ಹಾನಿಯಾದರೆ ಈ ಹುಣ್ಣು ಉಂಟಾಗುತ್ತೆ ಇದನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಗುಣಪಡಿಸದೇ ಇದ್ದರೆ ಇಟ್ ಮೈಟ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ಸೊ ಲೆಟ್ಸ್ ಸಿ ಮೋರ್ ಅಬೌಟ್ ದಿಸ್ ಪೆಪ್ಟಿಕ್ ಆಲ್ಸರ್ ಡಿಸೀಸ್ ಇನ್ ಆರ್ ವೀಡಿಯೋ ಸೊ ನಾವು ಈ ಹೊಟ್ಟೆ ಅಥವಾ ಸಣ್ಣ ಕರಳಿನ ಅನಾಟಮಿಯನ್ನ ನೋಡಿದ್ರೆ ಇದು ಅನ್ನನಾಳ ಅನ್ನನಾಳ ವಿಲ್ ಲೀಡ್ ಟು ಸ್ಟಮಕ್ ಸ್ಟಮಕ್ ವಿಲ್ ಲೀಡ್ ಟು ಸ್ಮಾಲ್ ಇಂಟೆಸ್ಟೈನ್ ಅಂಡ್ ದಿಸ್ ವಿಲ್ ಲೀಡ್ ಟು ಲಾರ್ಜ್ ಇಂಟೆಸ್ಟೈನ್ ಈ ಸ್ಟಮಕ್ ಅನ್ನನಾಳ ಮತ್ತು ಡಿಯೋಡಿನಮ್ ಡಿಯೋಡಿನಮ್ ಅಂತ ಹೇಳಿದ್ರೆ ನಮ್ಮ ಸಣ್ಣ ಕರಳಿನ ಫಸ್ಟ್ ಪಾರ್ಟ್ ಇದರಲ್ಲಿ ಈ ಅಲ್ಸರ್ಸ್ ಬಹಳ ಕಾಮನ್ಲಿ ನಾವು ನೋಡ್ತೇವೆ ಅಲ್ಸರ್ ಅಂದ್ರೆ ಏನು ಅಲ್ಸರ್ ಅಂದ್ರೆ ಬೇಸಿಕಲಿ ಒಂದು ಹುಣ್ಣು ಸೊ ಅಥವಾ ಒಂದು ಗಾಯ ಸೊ ಈ ಗಾಯ ಈ ಸ್ಟಮಕ್ ಅಲ್ಲಿ ಆಗ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದನ್ನ ಅಂತಾರೆ ಗ್ಯಾಸ್ಟ್ರಿಕ್ ಅಲ್ಸರ್ ಗ್ಯಾಸ್ಟ್ರಿಕ್ ಅಂದ್ರೆ ಹೊಟ್ಟೆ ಅಲ್ಸರ್ ಇನ್ನೊಂದು ಡಿಯೋಡಿನಮ್ ಈ ಸಣ್ಣ ಕರುಳಿನ ಒಂದು ಪಾರ್ಟ್ ಅದರಲ್ಲಿ ಆದ್ರೆ ಇದಕ್ಕೆ ಅಂತೇವೆ ಡಿಯೋಡಿನಲ್ ಅಲ್ಸರ್ ಅಲ್ಸರ್ ಗೆ ಏನು ಕಾಸ್ ಇರುತ್ತೆ ಅಲ್ಸರ್ ಆಗತ್ತೆ ಬಿಕಾಸ್ ಆಫ್ ಟೂ ರೀಸನ್ಸ್ ಒಂದು ಇನ್ಕ್ರೀಸ್ಡ್ ಆಸಿಡ್ ಪ್ರೊಡಕ್ಷನ್ ಈ ಆಸಿಡ್ ಏನಿರುತ್ತೆ ನಮ್ಮ ಹೊಟ್ಟೆಯಲ್ಲಿ ನಾರ್ಮಲಿ ಪ್ರೊಡ್ಯೂಸ್ ಆಗುತ್ತೆ ಮತ್ತು ನಮ್ಮ ಫುಡ್ ಅನ್ನ ಡೈಜೆಸ್ಟ್ ಮಾಡಲಿಕ್ಕೆ ನಮ್ಗೆ ಆಸಿಡ್ ಬೇಕಾಗತ್ತೆ ಚಿಕ್ಕ ಮಗುವಿನಲ್ಲಿಯೂ ಸಹ ಈ ಆಸಿಡ್ ಇರುತ್ತೆ ಆದ್ರಿಂದ ನೀವು ನೋಡಿರಬಹುದು ಮಗು ಬರ್ಪ್ ಮಾಡಿದಾಗ ಆ ಹಾಲು ಒಡೆದಿರುತ್ತೆ ದಟ್ ಈಸ್ ಬಿಕಾಸ್ ಆಫ್ ದಿಸ್ ಆಸಿಡ್ ಎರಡನೇ ಕಾಸ್ ಯಾಕೆ ಅಲ್ಸರ್ ಆಗ್ಬಹುದು ಅಂತ ಹೇಳಿದ್ರೆ ಈ ಮ್ಯೂಕೋಸಾ ಡ್ಯಾಮೇಜ್ ಆದ್ರೆ ಈ ಹೊಟ್ಟೆಯ ಅಥವಾ ಇಂಟೆಸ್ಟೈನ್ ನಿಂದ ಒಳಗೋಡೆ ಡ್ಯಾಮೇಜ್ ಆದ್ರೆ ಸಹ ಈ ಗಾಯ ಆಗತ್ತೆ ಸೊ ಯಾವುದು ಈ ರಿಸ್ಕ್ ಫ್ಯಾಕ್ಟರ್ಸ್ ಟು ಡೆವಲಪ್ ದಿಸ್ ಪೆಪ್ಟಿಕ್ ಅಲ್ಸರ್ ಒಂದ್ ಅಂತ ಹೇಳಿದ್ರೆ ಟೈಪ್ ಎ ಪರ್ಸ್ನಾಲಿಟಿ ಇದ್ರೆ ಟೈಪ್ ಎ ಪರ್ಸ್ನಾಲಿಟಿ ಅಂದ್ರೆ ಅವರು ತುಂಬಾ ಇಂಪೇಷಂಟ್ ಇರ್ತಾರೆ ಬಹಳ ಕಾಂಪಿಟೇಟಿವ್ ವರ್ಕ್ ಆಪ್ಸಸ್ ಇರ್ತಾರೆ ಸ್ಟ್ರೆಸ್ ಔಟ್ ಇರ್ತಾರೆ ಯಾವಾಗ್ಲೂ ಬಹಳ ಅಗ್ರೆಸಿವ್ ಇರ್ತಾರೆ ಸೊ ಆ ತರ ವರಿ ಮಾಡೋರಲ್ಲಿ ಆ ತರ ಸ್ಟ್ರೆಸ್ಡ್ ಔಟ್ ಇರೋರಲ್ಲಿ ಈ ಅಲ್ಸರ್ ಸ್ವಲ್ಪ ಕಾಮನ್ಲೇ ಇರುತ್ತೆ ಸೊ ಸೆಕೆಂಡ್ ಈಸ್ ವರಿ ಅಂಡ್ ಥರ್ಡ್ ಈಸ್ ಬಹಳ ಸ್ಪೈಸಿ ಅಹ್ ತಿನ್ನೋರಲ್ಲಿ ಅಹ್ ಈ ಅಲ್ಸರ್ಸ್ ಅಹ್ ಕಾಮನ್ಲಿ ಸೀನ್ ಆಗುತ್ತೆ ಸೊ ಇದೇ ನಾವು ಹರಿ ವರಿ ಅಂಡ್ ಕರಿ ಅಲ್ಸರ್ ಅನ್ನ ಕಾಸ್ ಮಾಡುತ್ತೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಸ್ಮೋಕಿಂಗ್ ಅಥವಾ ಟೊಬ್ಯಾಕೊ ಯಾವುದೇ ಫಾರ್ಮ್ ಅಲ್ಲಿ ತಂಬಾಕು ನೀವು ಯಾವುದೇ ಫಾರ್ಮ್ ಅಲ್ಲಿ ತೆಗೆದುಕೊಳ್ಳಿ ಅದು ಗುಟ್ಕಾ ಇರಬಹುದು ಪಾನ್ ಮಸಾಲ ಇರಬಹುದು ಸ್ಮೋಕಿಂಗ್ ಇರಬಹುದು ಎಲೆ ಅಡಿಕೆ ಇರಬಹುದು ಯಾವುದೇ ಫಾರ್ಮ್ ಅಲ್ಲಿ ತಂಬಾಕನ್ನ ಸೇವಿಸಿದ್ರು ಈ ಅಲ್ಸರ್ಸ್ ಡೆವಲಪ್ ಆಗ್ತವೆ ಆಲ್ಕೋಹಾಲ್ ಒಂದು ರಿಸ್ಕ್ ಫ್ಯಾಕ್ಟರ್ ಡಯಾಬಿಟಿಸ್ ಇದ್ದವರಲ್ಲಿ ಸಿರೋಸಿಸ್ ಇದ್ದವರಲ್ಲೆಲ್ಲ ಈ ಪೆಪ್ಟಿಕ್ ಅಲ್ಸರ್ ಡೆವಲಪ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಅಲ್ಸರ್ ಫಾರ್ಮೇಶನ್ ಗೆ ಒಂದು ಇಂಪಾರ್ಟೆಂಟ್ ಕಾರಣ ಅಂತ ಹೇಳಿದ್ರೆ ಒಂದು ಬ್ಯಾಕ್ಟೀರಿಯಾ ಅದ್ರ ಹೆಸರು ಹೆಲಿಕೋಬ್ಯಾಕ್ಟರ್ ಪೈಲೋರಿ ಇದು ಹೊಟ್ಟೆಯ ಹುಣ್ಣನ್ನ ಕಾಸ್ ಮಾಡುತ್ತೆ ಸೊ ಈ ಎಚ್ ಪೈಲೋರಿ ಏನಿರುತ್ತೆ ಇದು ಈ ಬ್ಯಾಕ್ಟೀರಿಯಾ ಈ ಪೆಪ್ಟಿಕ್ ಅಲ್ಸರ್ ಇರ್ಬೋದು ಗ್ಯಾಸ್ಟ್ರೈಟಿಸ್ ಇರ್ಬೋದು ಕೆಲವೊಮ್ಮೆ ಹೊಟ್ಟೆಯ ಕ್ಯಾನ್ಸರ್ ಸಹ ಇದು ಕಾಸ್ ಮಾಡಬಹುದು ಯೂಶುವಲಿ ಇದಕ್ಕೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ ಬಟ್ ಹೊಟ್ಟೆಯಲ್ಲಿ ಇದು ಉರಿಯೂತವನ್ನ ಮಾಡಿ ಒಂದು ಗಾಯವನ್ನ ಮಾಡ್ಬಿಡತ್ತೆ ಈ ಎಚ್ ಪೈಲೋರಿ ಹೇಗೆ ಸ್ಪ್ರೆಡ್ ಆಗತ್ತೆ ಅದು ಮೇ ಬಿ ಬಿಕಾಸ್ ಆಫ್ ಅನ್ಕ್ಲೀನ್ ಕ್ಲೀನ್ ಇಲ್ಲದೆ ಇರುವಂತಹ ಆಹಾರ ಅಥವಾ ನೀರ್ ಅಥವಾ ಎಚ್ ಪೈಲೋರಿ ಇನ್ಫೆಕ್ಷನ್ ಇರುವಂತಹ ವ್ಯಕ್ತಿಯ ಜೊತೆ ಕಾಂಟ್ಯಾಕ್ಟ್ ಬಂದ್ರೆ ಈ ಎಚ್ ಪೈಲೋರಿ ಸ್ಪ್ರೆಡ್ ಆಗುತ್ತೆ ಸೊ ಏನ್ ಸಿಂಪ್ಟಮ್ಸ್ ಇರ್ತಾವೆ ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಆದ್ರೆ ಏನು ಸಿಂಪ್ಟಮ್ಸ್ ಇರದೇ ಇರಬಹುದು ಅಥವಾ ನಿಮಗೆ ಊಟ ಸೇರ್ಲಿಕ್ಕಿಲ್ಲ ಹೊಟ್ಟೆ ಉಬ್ಬರವಾಗಬಹುದು ವಾಮಿಟಿಂಗ್ ನಾಸಿಯಾ ಫೀಲ್ ಆಗ್ಬಹುದು ಪೇನ್ ಬರುತ್ತೆ ಯಾವುದೇ ಒಂದು ನೋ ಬಂದಾಗ ಅದು ಜಾಯಿಂಟ್ ಪೇನ್ ಆಗಬಹುದು ನೆಕ್ ಪೇನ್ ಆಗ್ಬಿರಬಹುದು ನಾವು ಯೂಶುವಲಿ ಈ ಪೇನ್ ಕಿಲ್ಲರ್ಸ್ ಅನ್ನ ಅಪ್ ಮಾಡ್ತೇವೆ ಸೊ ಈ ಪೇನ್ ಕಿಲ್ಲರ್ಸ್ ಅದು ಬ್ರೂಫೇನ್ ಇರಬಹುದು ಅಥವಾ ಆಸ್ಪಿರಿನ್ ಬ್ಲಡ್ ಅನ್ನ ತಿನ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಡ್ರಗ್ಸ್ ಇರಬಹುದು ಇವೆಲ್ಲ ಏನ್ ಮಾಡ್ತವೆ ನಮ್ಮ ಮ್ಯೂಕೋಸ ನಮ್ಮ ಹೊಟ್ಟೆಯಲ್ಲಿ ಲೈನಿಂಗ್ ಇರುವಂತಹ ಒಳಗೋಡೆಯನ್ನ ಡ್ಯಾಮೇಜ್ ಮಾಡ್ತವೆ ಮತ್ತು ಹುಣ್ಣನ್ನ ಫಾರ್ಮ್ ಮಾಡ್ತವೆ ಸೊ ಬೇರೆ ಯಾವ ಕಾಝಸ್ ಇಂದ ಈ ಅಲ್ಸರ್ಸ್ ಆಗ್ತವೆ ಅಹ್ ಫ್ಯಾಮಿಲಿಯಲ್ಲಿ ಈ ಟೈಪ್ ಅಲ್ಸರ್ಸ್ ಫಾರ್ಮೇಶನ್ ಆಗುವಂತ ಹಿಸ್ಟ್ರಿ ಇದ್ರೆ ಯೂಶುವಲಿ ನಾವು ನೋಡ್ತೇವೆ ಈ ಅಲ್ಸರ್ಸ್ ಆ ಫ್ಯಾಮಿಲಿಯಲ್ಲಿ ಜಾಸ್ತಿ ಇರ್ತವೆ ಅಥವಾ ಸ್ಟ್ರೆಸ್ ಇದ್ರೆ ಕೆಲವೊಂದು ಸಿಂಡ್ರೋಮ್ಸ್ ಲೈಕ್ ಜೋಲಿಂಗರ್ ಎಲಿಸನ್ ಸಿಂಡ್ರೋಮ್ಸ್ ಈ ತರದಲ್ಲೆಲ್ಲ ಈ ಅಲ್ಸರ್ಸ್ ಜಾಸ್ತಿಯಾಗಿ ಕಂಡು ಬರ್ತವೆ ಪೆಪ್ಟಿಕ್ ಅಲ್ಸರ್ ಇತ್ತಂತ ಹೇಳಿದ್ರೆ ಏನು ಲಕ್ಷಣಗಳನ್ನ ನಾವು ನೋಡ್ತೇವೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಕೇಸಸ್ ಅಲ್ಲಿ ನಿಮ್ಗೆ ಏನು ಸಿಂಪ್ಟಮ್ಸ್ ಇರದೇ ಇರಬಹುದು ಅಥವಾ ಎದೆ ಉರಿತವಿರಬಹುದು ಬರ್ನಿಂಗ್ ಸೆನ್ಸೇಷನ್ ಇರಬಹುದು ನಿಮ್ಮ ಎದೆಯಲ್ಲಿ ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಹೊಟ್ಟೆ ಉಬ್ಬರವಾಗ್ತಾ ಇರಬಹುದು ಅಥವಾ ನಿಮ್ಗೆ ನೋಸಿಯಾ ವಾಮಿಟಿಂಗ್ ಫೀಲ್ ಆಗ್ತಾ ಇರಬಹುದು ವೇಟ್ ಲಾಸ್ ಆಗ್ತಾ ಇರಬಹುದು ಕೆಲವೊಮ್ಮೆ ನಿಮ್ಮ ಟಾಯ್ಲೆಟ್ ಸಹ ಬ್ಲಾಕ್ ಕಲರ್ ಆಗಿ ಬರಬಹುದು ಬಿಕಾಸ್ ಆಫ್ ಬ್ಲೀಡಿಂಗ್ ಕೆಲವು ಡಿಫ್ರೆನ್ಸ್ ಇದಾವೆ ಬಿಟ್ವೀನ್ ಡಿಯೋಡಿನಲ್ ಅಲ್ಸರ್ ಅಂಡ್ ಅಲ್ಸರ್ ಡಿಯೋಡಿನಲ್ ಅಲ್ಸರ್ ಅಂದ್ರೆ ಡಿಯೋಡಿನಮ್ ಅಲ್ಲಿ ಆಗುತ್ತೆ ಸಣ್ಣ ಕರಳಿನ ಫಸ್ಟ್ ಪಾರ್ಟ್ ಡಿಯೋಡಿನಮ್ ಅಲ್ಲಿ ಆಗುವಂತಹ ಅಲ್ಸರ್ ಗೆ ನಾವು ಡಿಯೋಡಿನಲ್ ಅಲ್ಸರ್ ಅಂತೇವೆ ಹೊಟ್ಟೆಯಲ್ಲಿ ಆಗುವಂತಹ ಅಲ್ಸರ್ಗೆ ನಾವು ಹೇಳ್ತೇವೆ ಗ್ಯಾಸ್ಟ್ರಿಕಲ್ಸ್ ಡಿಯೋಡಿನಲ್ ಅಲ್ಸರ್ ಈಸ್ ಮೋರ್ ಕಾಮನ್ ಕಂಪೇರ್ಡ್ ಟು ಗ್ಯಾಸ್ಟ್ರಿಕ್ ಅಲ್ಸರ್ ಡಿಯೋಡಿನಲ್ ಅಲ್ಸರ್ ಅಲ್ಲಿ ನೀವು ಊಟ ಮಾಡಿದ ತಕ್ಷಣ ನಿಮ್ಮ ಪೇನ್ ರಿಲೀವ್ ಆಗುತ್ತೆ ನಿಮ್ಗೆ ಪೇನ್ ಕಡಿಮೆ ಆಗುತ್ತೆ ಅದರಿಂದ ನೀವು ನೋಡಿರ್ಬೋದು ಕೆಲವೊಮ್ಮೆ ಊಟವಾಗಿ ಒಂದು ಮೂರ್ನಾಲ್ಕು ತಾಸ ಆದ್ಮೇಲೆ ನೀವು ಮಲ್ಕೊಂಡಾಗ ನಿಮ್ಗೆ ಅಹ್ ನೋ ಬರ್ಬೋದು ನೀವು ಎದ್ದು ಏನಾದ್ರೂ ಬಿಸ್ಕೆಟ್ ಏನಾದ್ರೂ ತಿಂದ್ರೆ ಆ ನೋವು ಕಡಿಮೆ ಆಗುತ್ತೆ ಇದು ಟಿಪಿಕಲಿ ಸೀನ್ ಇನ್ ಡಿಯೋಡಿನಲ್ ಅಲ್ಸರ್ ಬಟ್ ಸ್ಟಮಕ್ ಹುಣ್ಣಲ್ಲಿ ಏನಾಗುತ್ತೆ ಫುಡ್ ಪೇನ್ ಅನ್ನ ಟ್ರಿಗ ಸೊ ಮೇಲ್ ವಿಲ್ ದ ಪೇನ್ ಆಫ್ ಅ ಗ್ಯಾಸ್ಟ್ರಿಕ್ ಅಲ್ಸರ್ ಗ್ಯಾಸ್ಟ್ರಿಕ್ ಅಲ್ಸರ್ ಅಲ್ಲಿ ಕ್ಯಾನ್ಸರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ಸಣ್ಣ ಕರಳಿನಲ್ಲಿ ಆಗುವಂತ ಈ ಹುಣ್ಣಲ್ಲಿ ಕ್ಯಾನ್ಸರ್ ಆಗುವಂತ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ನಾವು ಹೇಗೆ ಡಯಾಗ್ನೋಸ್ ಮಾಡ್ತೇವೆ ಈ ಅಲ್ಸರ್ ಅನ್ನ ಒಂದು ಅಂತ ಹೇಳಿದ್ರೆ ನಿಮ್ಮ ಹಿಸ್ಟ್ರಿ ನಿಮ್ಗೆ ಪೇನ್ ಬರ್ತಾ ಇದೆ ನೀವು ಬಹಳ ದಿನಗಳಿಂದ ಪೇನ್ ಕಿಲ್ಲರ್ಸ್ ತೆಗೆದುಕೊಳ್ತಾ ಇದ್ದೀರಾ ನಿಮ್ಗೆ ನಾಜಿಯಾ ಇದೆ ವಾಮಿಟಿಂಗ್ ಇದೆ ಊಟ ಸೇರ್ತಾ ಇಲ್ಲ ಸೊ ಇದರಿಂದ ಸ್ವಲ್ಪ ಒಂದು ಐಡಿಯಾ ಬರುತ್ತೆ ಓಕೆ ನಿಮಗೆ ಗ್ಯಾಸ್ಟ್ರಿಕ್ ಅಲ್ಸರ್ ಇರ್ಬಹುದು ಅಂತ ಆಮೇಲೆ ಕೆಲವು ಟೆಸ್ಟ್ ಇದಾವೆ ಈ ಎಚ್ ಪೈಲೋರಿ ಬ್ಯಾಕ್ಟೀರಿಯಾಗೆ ಅಂಡ್ ಥರ್ಡ್ ಇಸ್ ಡೆಫಿನೆಟ್ಲಿ ಎಂಡೋಸ್ಕೋಪಿ ಸೊ ಎಚ್ ಪೈಲೋರಿಗೆ ಬ್ಲಡ್ ಟೆಸ್ಟ್ ಇದಾವೆ ಸ್ಟೂಲ್ ಟೆಸ್ಟ್ ಅನ್ನ ಮಾಡ್ತಾರೆ ಯೂರಿಯಾ ಬ್ರೆತ್ ಟೆಸ್ಟ್ ಅನ್ನ ಮಾಡ್ತಾರೆ ಅನ್ನ ತೆಗೆದುಕೊಂಡು ನೋಡಿದ್ರೆ ಈ ತರ ಬ್ಯಾಕ್ಟೀರಿಯಾವನ್ನ ಸಹ ಅಂಡರ್ ದ ಮೈಕ್ರೋಸ್ಕೋಪ್ ನಾವು ನೋಡ್ಬಹುದು ಎಂಡೋಸ್ಕೋಪಿ ಅಂತ ಹೇಳಿದ್ರೆ ನಿಮ್ಮ ಈ ಅನ್ನನಾಳದ ಮೂಲಕ ಒಂದು ಟ್ಯೂಬ್ ಅನ್ನ ಪಾಸ್ ಮಾಡ್ತಾರೆ ಆ ಟ್ಯೂಬ್ಗೆ ಒಂದು ಕ್ಯಾಮ್ರಾ ಇರುತ್ತೆ ಒಂದು ಲೈಟ್ ಸೋರ್ಸ್ ಇರುತ್ತೆ ಮಾಡಿದಾಗ ನಾವು ಈ ಅಲ್ಸರ್ ಅನ್ನ ನೋಡಬಹುದು ಬರೀ ಅಲ್ಸರಿನ ಸೈಜು ಶೇಪು ಅಷ್ಟೇ ಅಲ್ಲ ಅಲ್ಲಿ ಏನಾದ್ರೂ ಕಾಂಪ್ಲಿಕೇಶನ್ ಆಗಿದೆಯಾ ಅದು ಬ್ಲೀಡ್ ಆಗ್ತಾ ಇದೆಯಾ ಅದನ್ನ ನಾವು ಟ್ರೀಟ್ ಸಹ ಮಾಡಬಹುದು ಥ್ರೂ ದಿಸ್ ಎಂಡೋಸ್ಕೋಪಿ ಆಮೇಲೆ ನಮ್ಗೆ ಬಯೋಪ್ಸಿ ಏನಾದ್ರೂ ತೆಗೆದುಕೊಳ್ಬೇಕಾಯ್ತಂತ ಅಂತ ಹೇಳಿದ್ರೆ ಥ್ರೂ ಎಂಡೋಸ್ಕೋಪ್ ನಾವು ಬಯೋಪ್ಸಿಯನ್ನ ಸಹ ತೆಗೆದುಕೊಳ್ಬಹುದು ಸೊ ಈ ಕಾಂಪ್ಲಿಕೇಶನ್ಸ್ ಏನೇನ್ ಆಗಬಹುದು ಈ ಅಲ್ಸರ್ ಇತ್ತಂತ ಹೇಳಿದ್ರೆ ಒಂದ್ ಅಂತ ಹೇಳಿದ್ರೆ ಈ ಅಲ್ಸರ್ ಇಂದ ಬ್ಲೀಡಿಂಗ್ ಆಗ್ಬಹುದು ಅಥವಾ ಹೆಮರೇಜ್ ಆಗ್ಬಹುದು ಎರಡನೇದು ಅಂತ ಹೇಳಿದ್ರೆ ಈ ಅಲ್ಸರ್ ಪರ್ಫೋರೇಟ್ ಆಗ್ಬಹುದು ಯೂಶ್ವಲಿ ಪರ್ಫೋರೇಟ್ ಆಯ್ತು ಅಂತ ಹೇಳಿದ್ರೆ ನಾವು ಅರ್ಲಿ ಮಾರ್ನಿಂಗ್ಸ್ ಅಥವಾ ಬೆಳಿಗ್ಗೆ ನಾವು ನೋಡ್ತೇವೆ ಪೇಶೆಂಟ್ ಸಿವಿಯರ್ ಪೇನ್ ಬಂದು ಎಚ್ಚರವಾಗ್ಬಿಡ್ತಾರೆ ಅವಾಗ ಅವ್ರನ್ನ ಅಡ್ಮಿಟ್ ಮಾಡ್ಬೇಕಾಗತ್ತೆ ಕೆಲವೊಮ್ಮೆ ಈ ಅಲ್ಸರ್ ಏನ್ ಮಾಡುತ್ತೆ ಈ ತರ ಸ್ಟ್ರಿಕ್ಚರ್ ಅನ್ನ ಕಾಸ್ ಮಾಡ್ಬಿಡತ್ತೆ ಅದು ಅಲ್ಲಿ ಉರಿಯೂತವಾಗಿ ಅಲ್ಲಿ ಫೈಬ್ರೋಸಿಸ್ ಆಗಿ ತುಂಬಾ ಟೈಟ್ ಆಗಿಬಿಡತ್ತೆ ಸೊ ಆವಾಗ ಅಲ್ಲಿ ಅಬ್ಸ್ಟ್ರಕ್ಷನ್ ಸಹ ಆಗ್ಬಹುದು ಅಂಡ್ ಅದರಿಂದ ಕೆಲವೊಮ್ಮೆ ಕ್ಯಾನ್ಸರ್ ಸಹ ಉಂಟಾಗಬಹುದು ಎಲ್ಲಿ ಹುಣ್ಣಿದೆ ಅದು ಕ್ಯಾನ್ಸರ್ ಆಗಿ ಸಹ ಟ್ರಾನ್ಸ್ಫಾರ್ಮ್ ಆಗಬಹುದು ಸೊ ಹೇಗೆ ಇದನ್ನ ನಾವು ಟ್ರೀಟ್ ಮಾಡ್ತೇವೆ ಟ್ರೀಟ್ಮೆಂಟ್ ಡಿಪೆಂಡ್ ಏನು ಈ ಅಲ್ಸರ್ ಅನ್ನ ಕಾಸ್ ಮಾಡ್ತಾ ಇದೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಹೆಲಿಕೋಬ್ಯಾಕ್ಟರ್ ಇಂದ ನಿಮ್ಗೆ ಅಲ್ಸರ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೇವೆ ನಿಮ್ಗೆ ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತೇವೆ ಒಂದು ಎರಡು ವಾರದವರೆಗೆ ಆಂಟಾಸಿಡ್ಸ್ ಅನ್ನ ಕೊಡ್ತೇವೆ ಓಕೆ ಸೊ ಇದರ ಜೊತೆ ನೀವು ಇದು ಆಹಾರ ಮತ್ತು ನೀರಿನ ಮೂಲಕ ಸ್ಪ್ರೆಡ್ ಆಗತ್ತೆ ಅಂತ ನಾನ್ ನಿಮ್ಗೆ ಹೇಳಿದ್ದೆ ಸೊ ಆದ್ರಿಂದ ನೀವು ಆದಷ್ಟು ನಿಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಕೈಗಳನ್ನ ಸಾಬೂನಿಂದ ತೊಳೆದು ತರಕಾರಿಗಳನ್ನ ನೀರಿನಲ್ಲಿ ತೊಳೆದು ಅದನ್ನ ಉಪಯೋಗಿಸ್ಬೇಕು ಈ ಅಲ್ಸರ್ ಅನ್ನ ಟ್ರೀಟ್ ಮಾಡ್ಲಿಕ್ಕೆ ಬಹಳಷ್ಟು ಮೆಡಿಸಿನ್ಸ್ ಇದಾವೆ ಅದು ಓಮೆಪ್ರೆಜಾಲ್ ಆಗ್ಬಹುದು ರಾಬೆ ರೆಪ್ರೆಸಾಲ್ ಇವ್ನ ಅಂತೇವೆ ನಾವು ಪ್ರೋಟೋನ್ ಪಂಪ್ ಇಟರ್ ಅಂತ ಆಮೇಲೆ ಕೆಲವೊಮ್ಮೆ ಈ ಅಲ್ಸರ್ ಆದಲ್ಲಿ ಅದನ್ನ ಕೋಟ್ ಮಾಡ್ಲಿಕ್ಕೆ ಕೆಲವೊಂದು ಔಷಧಿಯನ್ನ ನಾವು ಕೊಡ್ತೇವೆ ಲೈಕ್ ಸುಕ್ರಾಲ್ಫೇಟ್ ನಿಮ್ಗೆ ಜಾಯಿಂಟ್ ಪೇನ್ ಇದೆ ಅದರ ಜೊತೆ ಹೊಟ್ಟೆ ಹುಣ್ಣು ಸಹ ಇದೆ ಅಂತ ಹೇಳಿದ್ರೆ ನೀವು ಆದಷ್ಟು ಕಡಿಮೆ ಆಸಿಡ್ ಪ್ರೊಡ್ಯೂಸ್ ಮಾಡುವಂತಹ ಪೇನ್ ಕಿಲ್ಲರ್ ಅನ್ನ ಪ್ರಿಫರ್ ಮಾಡಬೇಕು ಒಂದಂತ ಪೇನ್ ಕಿಲ್ಲರ್ ಅಂತ ಹೇಳಿದ್ರೆ ಈ ಪ್ಯಾರಾಸಿಟಮಾಲ್ ಬಟ್ ಪೇನ್ ಕಿಲ್ಲರ್ಸ್ ಅನ್ನ ನೀವು ಊಟದ ನಂತರವೇ ತೆಗೆದುಕೊಳ್ಳಿ ನಿಮ್ಮ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಅವರು ಹೇಳಿದಂತೆ ಪೇನ್ ಕಿಲ್ಲರ್ಸ್ ಆಗಲಿ ಈ ಎಂಟಾಸಿಡ್ಸ್ ಆಗಲಿ ಅದರ ಪ್ರಕಾರ ನೀವು ಅದನ್ನ ತೆಗೆದುಕೊಳ್ಳಿ ಟೊಬ್ಯಾಕೊ ತಂಬಾಕು ಆಲ್ಕೊಹಾಲ್ ಇವನ್ನ ನೀವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂಡ್ ನಿಮ್ಮ ಇಮೋಷನಲ್ ಸ್ಟ್ರೆಸ್ ಆಗಲಿ ನಿಮ್ಮ ಫಿಸಿಕಲ್ ಪೇನ್ ಆಗಲಿ ಇದನ್ನ ರೆಡ್ಯೂಸ್ ಮಾಡಲಿಕ್ಕೆ ನೀವು ರೆಗ್ಯುಲರ್ ಎಕ್ಸಸೈಸ್ ವ್ಯಾಯಾಮವನ್ನ ಮಾಡಬೇಕಾಗತ್ತೆ ಅದು ಯೋಗ ಇರಬಹುದು ಅಥವಾ ಮೆಡಿಟೇಷನ್ ಇರಬಹುದು ಒಂದು ಡೈರಿ ಇಟ್ಕೊಳ್ಳಿ ಅಲ್ಲಿ ನಿಮ್ಗೆ ಯಾವ ಫುಡ್ ನಿಮ್ಮ ಈ ಪೇನ್ ಟ್ರಿಗರ್ ಮಾಡ್ತವೆ ಜಾಸ್ತಿ ಮಾಡ್ತವೆ ಅದನ್ನ ನೋಟ್ ಮಾಡ್ಕೊಂಡಿರ್ಬಹುದು ನೀವು ಅಟ್ ಲೀಸ್ಟ್ ಟು ಟು ತ್ರೀ ಅವರ್ಸ್ ಬಿಫೋರ್ ಬೆಡ್ ಮಲ್ಗೋಕ್ಕಿಂತ ಮೊದಲು ಏನು ಆಹಾರವನ್ನ ಕನ್ಸ್ಯೂಮ್ ಮಾಡಬೇಡಿ ಅಲ್ಕೊಹಾಲ್ ಮತ್ತು ಸ್ಮೋಕಿಂಗ್ ಇಂದ ದೂರ ಇರ್ರಿ ಮತ್ತು ಈ ಆಸಿಡಿಟಿಯನ್ನ ಜಾಸ್ತಿ ಮಾಡುವಂತ ಯಾವುದೇ ಒಂದು ಫುಡ್ ಇರಬಹುದು ಅದು ಚಾಕ್ಲೇಟ್ಸ್ ಟೀ ಪ್ರೊಸೆಸ್ಡ್ ಫುಡ್ ಇರ್ಬೋದು ಫ್ರೈಡ್ ಫುಡ್ ಇರಬಹುದು ಇಂಥವುಗಳಿಂದ ಆದಷ್ಟು ದೂರವಿರಲಿಕ್ಕೆ ನೀವು ಟ್ರೈ ಮಾಡಬೇಕು ಅಲ್ಸರ್ ಅನ್ನ ಹೀಲ್ ಮಾಡುವಂತ ಕೆಲವು ಫುಡ್ಸ್ ಇರ್ತವೆ ಅದು ಜೇನುತುಪ್ಪ ಇರ್ಬೋದು ಬಾಳೆಹಣ್ಣು ಮೊಸರು ಇವುಗಳನ್ನ ಜಾಸ್ತಿ ನೀವು ಕನ್ಸ್ಯೂಮ್ ಮಾಡಿ ಸೊ ಈ ಗ್ಯಾಸ್ಟ್ರೈಟಿಸ್ ಅನ್ನೋದು ತುಂಬಾ ಕಾಮನ್ ಪ್ರಾಬ್ಲಮ್ ಆದ್ರೆ ಈ ಬಹಳ ಗ್ಯಾಸ್ಟ್ರೈಟಿಸ್ ಆಗ್ತಾ ಇದೆ ಪದೇ ಪದೇ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರೂ ಈ ಅಲ್ಸರಿನ ಸಿಂಪ್ಟಮ್ಸ್ ಬಂತು ಅಂತ ಹೇಳಿದ್ರೆ ನೀವು ಡಾಕ್ಟರ್ ಅನ್ನ ಭೇಟಿ ಮಾಡಬೇಕು ಯಾಕಂದ್ರೆ ಇದರಿಂದ ನಾವು ಮುಂದೆ ಸಂಭವಿಸುವ ಕಾಂಪ್ಲಿಕೇಶನ್ಸ್ ಅನ್ನ ತಡೆಗಟ್ಟಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನೆಲ್ ಥ್ಯಾಂಕ್ ಯು ಸೋ ಮಚ್